ಮತ್ತೊಂದು ಕಡೆ ಉಡುಪಿಯಲ್ಲಿ ಮತ ಚಲಾಯಿಸೋದಕ್ಕೆ ಬಂದ ವ್ಯಕ್ತಿಗೆ ಶಾಕ್ ಎದುರಾಗಿದೆ. ತನ್ನ ಹೆಸರಿನಲ್ಲಿ ಬೇರೊಬ್ಬರು ಮತ ಚಲಾಯಿಸಿರೋದು ಪತ್ತೆಯಾಗಿದೆ. ಬೆಂಗಳೂರಿನಲ್ಲೂ ಕೂಡ ಆಯಿತು, ಆರ್ ಆರ್ ನಗರದಲ್ಲೂ ಇಂಥದ್ದೊಂದು ಘಟನೆ ಬೆಳಕಿಗೆ ಬಂತು. ಉಡುಪಿಯಲ್ಲೂ ಕೂಡ ಈಗ ಹಾಗೆ ಆಗಿದೆ. ಎರಡು ಪಕ್ಷಗಳ ಮತಗಟ್ಟೆ ಏಜೆಂಟ್ರಿಂದ ಇದಕ್ಕೆ ವಿರೋಧ ವ್ಯಕ್ತವಾಗಿದೆ. ಎರಡೂ ಪಕ್ಷದವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಣಿಪಾಲದ ರಾಜೀವ ನಗರದ ಮತಗಟ್ಟೆಯಲ್ಲಿ ನಡೆದಿರೋ ಘಟನೆ. ವ್ಯಕ್ತಿಯೊಬ್ರು ವೋಟ್ ಮಾಡೋದಕ್ಕೆ ಅಂತ ಬಂದ್ರೆ ಆಲ್ರೆಡಿ ಅವರು ವೋಟ್ ಆಗೋಗಿದೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವ್ಯಕ್ತಿ ವೋಟ್ ಮಾಡಲಿಲ್ಲ, ಈ ವ್ಯಕ್ತಿ ಹೆಸರಲ್ಲಿ ಕ್ರಮಾಂಕ ಬಿದ್ದಿದೆ, ಆ ವ್ಯಕ್ತಿ ಸಿಗ್ನೇಚರ್ ಆಗಿದೆ. ಚೆಕ್ ಮಾಡಿ ಟೆಂಡರ್ ಬ್ಯಾಲೆಟ್ ಆಪ್ಷನ್ ಕೊಡ್ತೀವಿ. ನಮಗೆ ಒಂದು ಓಟು ಬಿದ್ದು ಹಾಗಾದ್ರೆ ಎಲ್ಲ ಇದೇ ರೀತಿ ಮಾಡಿದ೿ರಾ? ಎಲ್ಲದೂ ಮಾಡ್ಲಿಕ್ಕಲ್ಲ, ಟೆಂಡರ್ ಬ್ಯಾಲೆಟ್ಗೆ ಆಗಿರ್ತಕ್ಕಂಥ ಟೆಂಡರ್ ಬ್ಯಾಲೆಟ್ ಕೊಡ್ಬೋದು. ಅಲ್ಲ, ಈಗ ಓಟು ಬಿದ್ದ ತಕ್ಕ ಏನು ಉತ್ತರ ಕೊಡ್ತೀರಾ? ಓಟಿಗೆ ಒಂದು ಬಿದ್ದಿದೆ, ಅದಕ್ಕೆ ಉತ್ತರ ಕೊಡ್ತೀರಾ ನೀವು? ಓಟ್ ಬಿದ್ದಿದೆ ಅಂದ್ರೆ ಓಟ್ ಒಂದು ಈ ಕ್ರಮ ಸಂಖ್ಯೆಯಲ್ಲಿ ಒಬ್ಬ ವ್ಯಕ್ತಿ ಅದಾಗಿದೆ. ಬಟ್ ಈಗ ಅದೇ ವ್ಯಕ್ತಿಗೆ ಅನ್ನೋದು ಬಂದಾಗ ನಾವು ಟೆಂಡರ್ ಬ್ಯಾಲೆಟ್ ಕೊಡಬೇಕು. ಎರಡು ಓಟ್ ಕ್ಯಾಲ್ಕುಲೇಟ್, ಎರಡು ಓಟ ಟೆಂಡರ್ ಬ್ಯಾಲೆಟ್ ಅನ್ನು ಸೆಪರೇಟ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನ ಎರಡು ಓಟ್ ಕ್ಯಾಲ್ಕುಲೇಟ್ ಆಯ್ತಲ್ಲ ಸರ್, ಟೆಂಡರ್ ಬ್ಯಾಲೆಟ್. ನೋ ಸರ್, ವಾಟ್ ಆರ್ ಯು ಸೇಯಿಂಗ್? ಒಂದು ವ್ಯಕ್ತಿ ಒಂದು ಕ್ರಮ ಸಂಖ್ಯೆಗೆ ಬಂದು ವೋಟ್ ಹಾಕಿದ್ರು, ಎಲ್ಲ ತಪ್ಪು ಇಲ್ಲ ಇಲ್ಲ ಅಂತ ಹೇಳ್ಬೇಡಿ. ನೀವು ಎಲೆಕ್ಷನ್ ಕಮಿಟಿಯಲ್ಲಿ ಇರುವವರು, ನೀವು ಅದರ ಬಗ್ಗೆ ಜವಾಬ್ದಾರಿ ಇರುವವರು. ಟೆಂಡರ್ ಬ್ಯಾಲೆಟ್ ಆಪ್ಷನ್ ಇದೆ, ಟೆಂಡರ್ ಬ್ಯಾಲೆಟ್ ಪ್ರಶ್ನೆಯೇ ಬೇರೆ ಬರ್ತಾ ಇದೆ ನಿಮ್ಗೆ. ಅದು ಬೇರೆ ವಿಷಯ, ಆ ಬಗ್ಗೆ ನಾವು ಆ ವ್ಯಕ್ತಿಯ ಕ್ರಮ ಸಂಖ್ಯೆ ಎದುರಿಗೆ ಈ ವ್ಯಕ್ತಿಗಳು ಟಿಕ್ ಹಾಕಿದಾರಂದ್ರೆ ಆ ವ್ಯಕ್ತಿಯನ್ನ ನೋಡ್ಲಿಲ್ವಾ? ಆ ವ್ಯಕ್ತಿಯ ಐ ಡಿ ಕಾರ್ಡ್ ಇರಲಿಲ್ವಾ? ಹಾಗಾದ್ರೆ ಇವರು ಈ ಬೆಳಿಗ್ಗೆಯಿಂದ ಈ ಮಧ್ಯಾಹ್ನದವರೆಗೆ ಎಷ್ಟು ಅಂತ ವೋಟ್ಗಳನ್ನ ಪ್ರೊಸೀಡಿಂಗ್ ಮಾಡಿದ್ದಾರೆ? ಕೌಂಟಿಂಗ್ ಅಲ್ಲಿ ನಾನು ಕೂತ್ಕೊಳ್ತಿಲ್ಲ, ಆ ಬ್ಯಾಲೆಟ್ ಪೇಪರ್ ಕೌಂಟ್ ಆಗುವ ನಾನಿದ್ದೇನ? ಇದು ಡಿಜಿಟಲ್ ಸಿಸ್ಟಮ್, ಹೀಗೆ ಮಿಸ್ಟೇಕ್ ಮಾಡಿ ಎಷ್ಟೋ ವೋಟ್ಗಳನ್ನ ಪ್ರೆಸ್ ಮಾಡ್ಬೋದಲ್ಲ ಇವರು. ಸೊ ಪಿ ಆರ್ ಒ ಇಸ್ ಕರೆಕ್ಟ್ ಸೈಡ್ ಅಲ್ವಾ? ಹಿ ಹಸ್ ಡನ್ ಸಮಥಿಂಗ್ ಮಿಸ್ಟೇಕ್. ಐ ವಾಂಟ್ ಟು ನೋ ದ ಆನ್ಸರ್, ವೈ ಹಿ ಹಸ್ ಡನ್ ದಟ್? ಕರೆ ಆಗುದಿಲ್ವಾ? ಎಂಟೈರ್ ಸಿಸ್ಟಮ್ ಅನ್ನು ಇದೇಜ್ ಮಾಡಿ ರೀ ವೋಟ್ ಮಾಡುವ. ಎಂಟೈರ್ ಸಿಸ್ಟಮ್ ಟೇಕ್ ಯುವರ್ ರೆಸ್ಪಾನ್ಸಿಬಿಲಿಟಿ, ನೀವು ತಗೊಳ್ಬೇಕಾದ್ರದ್ದು. ಇಲ್ಲಿಗೆ ಬಂದಿದೆ ಪಿ ಆರ್ ಓ ಎಂಬ ಪ್ರಿಸೈಡಿಂಗ್ ಆಫೀಸರ್ ವಿಲ್ ಬಿ ದ ಕಂಪ್ಲೀಟ್ ರೆಸ್ಪಾನ್ಸಿಬಲ್ ಟು ಪ್ರೊಸೀಡಿಂಗ್ ಆಲ್ ದ ವೋಟಿಂಗ್ ಸಿಸ್ಟಮ್. ಹೌದಾ? ಇವರಿಗೆ ವೋಟರ್ ಲಿಸ್ಟ್ ಕೊಟ್ಟಿದ್ದಾರೆ, ಅಲ್ಲಿಂದ ವೋಟರ್ ಲಿಸ್ಟ್ ಬಂದದ್ದು. ಈ ವ್ಯಕ್ತಿಯ ಹೆಸರಲ್ಲಿ ಒಂದು ಕ್ರಮ ಸಂಖ್ಯೆ ಉಂಟು, ವೋಟರ್ ಐ ಡಿ ಉಂಟು, ಇವರ ವೋಟರ್ ಐ ಡಿ ಸಂಖ್ಯೆ ಕೂಡ ಉಂಟು. ಬಟ್ ಈ ವ್ಯಕ್ತಿ ಬಂದು ವೋಟ್ ಹಾಕಲಿಲ್ಲ, ಈ ವ್ಯಕ್ತಿಯ ಹೆಸರಲ್ಲಿ ಯಾರೋ ವೋಟ್ ಹಾಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.